ಸಿಂಧನೂರು ವಾರ್ತೆಗಳು. ನಮಸ್ಕಾರ, ವಿನಯನ್ ವಾರ್ತೆಗಳಿಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ವಿದ್ಯಾರ್ಥಿನಿಯರಾದ ಶಾಂತಿಪ್ರಿಯ ಕವಿತಾ ಹಾಗೂ ಶಾಂಭವಿಗೆ ಅತ್ಯುತ್ತಮ ಸ್ವಯಂ ಸೇವಕಿ ಪ್ರಶಸ್ತಿ. ಗಾಂಧಿನಗರದಲ್ಲಿ ಕೊರೋನಾ ವೈರಸ್ ಲಸಿಕೆ ಜಾಗೃತಿ ಕಾರ್ಯಕ್ರಮ. ಜನವರಿ 25ರಂದು ಎಸ್ಟಿ ಹೋರಾಟ ಪಾದಯಾತ್ರೆಗೆ ಮಹಿಳೆಯರು ಭಾಗಿ, ನಾಗವೇಣಿ. ಟ್ರ್ಯಾಕ್ಟರ್ ಪರೇಡ್ಗೆ ಬೆಂಬಲಿಸಿ ಯುವಕರಿಂದ ಸೈಕಲ್ ಜಾಥಾದ ಮೂಲಕ ಪ್ರಚಾರಾಂದೋಲನ. ಕೇಂದ್ರ ಸರ್ಕಾರ ಮೂರು ಕೃಷಿ ಮಸೂದೆಗಳನ್ನು ವಿರೋಧಿಸಿ ನಿರಂತರ ಹೋರಾಟ ನಡೆಸುತ್ತಿರುವ ದೆಹಲಿ ರೈತರು ಜನವರಿ 26 ಗಣರಾಜ್ಯೋತ್ಸವ ದಿನದಂದು ಟ್ರ್ಯಾಕ್ಟರ್ ಪರೇಡ್ಗೆ ಕರೆ ನೀಡಿದ್ದು, ಅದರಂತೆ ಬೆಂಗಳೂರಿನಲ್ಲಿ ರಾಜಭವನ್ ಚಲೋ ಹಾಗೂ ಸಿಂಧನೂರಿನಲ್ಲಿ ಟ್ರ್ಯಾಕ್ಟರ್ ಪರೇಡ್ ನಡೆಸಲು ತೀರ್ಮಾನಿಸಿದೆ. ಈ ಹೋರಾಟದ ಕುರಿತು ಜನಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಗುಡ್ ಡ್ರೀಮ್ಸ್ ಸಂಸ್ಥೆ ಹಾಗೂ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ಜಂಟಿಯಾಗಿ ಸೈಕಲ್ ಜಾಥಾ ಆರಂಭಿಸಿತು. ಸ್ಥಳೀಯ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಸುಭಾಷ್ ಚಂದ್ರ ಬೋಸ್ ಜನ್ಮದಿನಾಚರಣೆ ನಿಮಿತ್ತ ಅವರ ಭಾವಚಿತ್ರಕ್ಕೆ ಗಾಂಧಿ ಪ್ರತಿಮೆಗೆ ಅಹಿಂದ್ ಅಧ್ಯಕ್ಷ ಜಯರಾಯಪ್ಪ, ವಕೀಲರು, ಮನುಜಮತ ಬಳಗದ ಉಪಾಧ್ಯಕ್ಷ ಸೈಯದ್ ಅಬ್ದುಲ್ ಖಾದರ್ ಸುಬಾನಿ ಮಾಲಾರ್ಪಣೆ ಮಾಡಿದರು. ನಂತರ ಸೈಕಲ್ ಜಾಥಾಕ್ಕೆ ಚಾಲನೆ ನೀಡಿದ ಹಿರಿಯ ಪತ್ರಕರ್ತ ಹಾಗೂ ಹೋರಾಟಗಾರ ಡಿಎಚ್ ಕಂಬಳಿ ಮಾತನಾಡಿ, ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಕಾಯ್ದೆಗಳು ರೈತರಿಗಷ್ಟೇ ಅಲ್ಲ, ಜನಸಮೂಹದ ಬದುಕಿಗೆ ಮಾರಕವಾಗಿವೆ. ಈ ಕಾಯ್ದೆಗಳನ್ನು ಕೈಬಿಡುವಂತೆ ಆಗ್ರಹಿಸಿ ದೆಹಲಿಯಲ್ಲಿ ಲಕ್ಷಾಂತರ ರೈತರು ಹೋರಾಡುತ್ತಿದ್ದರೂ ಸಹ ಪ್ರಧಾನಿ ಮೋದಿ ನೇತೃತ್ವದ ಸರ್ಕಾರ ಸ್ಪಂದಿಸುತ್ತಿಲ್ಲ, ಬದಲಿಗೆ ಅದಾನಿ ಅಂಬಾನಿ ಹೇಳಿದಂತೆ ಕುಣಿಯುತ್ತಿದೆ ಎಂದು ಟೀಕಿಸಿದರು. ತಾಲೂಕಾ ಕೇಂದ್ರಗಳಲ್ಲಿಯೂ ಟ್ರ್ಯಾಕ್ಟರ್ ರ್ಯಾಲಿ ನಡೀತಾ ಇದೆ. ಸಿಂಧನೂರಿನಲ್ಲಿಯೂ ಜನವರಿ 26ರಂದು ಟ್ರ್ಯಾಕ್ಟರ್ ರ್ಯಾಲಿ ರೈತ ಸಂಘರ್ಷ ಸಮನ್ವಯ ಸಮಿತಿಯಿಂದ ನಡೆಯಲಿದ್ದು, ಅದಕ್ಕೆ ಪೂರ್ವಭಾವಿಯಾಗಿ ಈಗಾಗಲೇ ಎಲ್ಲ ರೈತ ಮುಖಂಡರೊಂದಿಗೆ ರೈತರೊಂದಿಗೆ ಚರ್ಚೆ ಮಾಡಿದ್ದೇವೆ. ಸುಮಾರು 100+ ಟ್ರ್ಯಾಕ್ಟರ್ಗಳು ಸಿಂಧನೂರಿಗೆ 26ರಂದು ಬರಲಿವೆ. ಅದರ ಜೊತೆಗೆ ಇವತ್ತು ಯುವ ಸ್ನೇಹಿತರು ಹಳ್ಳಿ ಹಳ್ಳಿಗೆ ಹೋಗಿ ರೈತರ ಬವಣೆಯನ್ನು ರೈತರೊಂದಿಗೆ ಹಂಚಿಕೊಳ್ಳುವ ಮುಖಾಂತರ ರೈತರ ಹೋರಾಟಕ್ಕೆ ಬೆಂಬಲಿಸುವಂತೆ ರೈತರೊಂದಿಗೆ ಚರ್ಚೆ ಮಾಡೋದಕ್ಕೆ ಹಳ್ಳಿ ಹಳ್ಳಿಗೆ ಹೋಗ್ತಾ ಇದ್ದಾರೆ. ಅವರ ಜಾಥಾ ಯಶಸ್ವಿಯಾಗಲಿ. ಮತ್ತು ಅವರು ಹೋದ ಸಂದರ್ಭದಲ್ಲಿ ಸಿಂಧನೂರಿನಲ್ಲಿ ನಡೆಯುವಂಥ 26ನೇ ರ್ಯಾಲಿಗೆ ರೈತರನ್ನ ಬರುವಂತೆ ಅವರಿಗೆ ಆಹ್ವಾನ ನೀಡಬೇಕು, ಟ್ರ್ಯಾಕ್ಟ್ರಿಗಳನ್ನು ತರುವಂತೆ ಅವರನ್ನು ಮನವೊಲಿಸಬೇಕು ಅಂತ ಹೇಳ್ತಾ, ಅವರ ಟ್ರ್ಯಾಕ್ಟರ್ ರ್ಯಾಲಿಗೆ ನಮ್ಮ ಸೈಕಲ್ ಜಾಥಾ ಯಶಸ್ವಿಯಾಗಲಿ. ಈ ಸಂದರ್ಭದಲ್ಲಿ ಮುಖಂಡರಾದ ಎಸ್ ದೇವೇಂದ್ರಗೌಡ, ಶಂಕರ್ ಗುರಿಕಾರ್, ಬಸವರಾಜ್ ಬಾದರ್ಲಿ, ನಾಗರಾಜ್ ಪೂಜಾರ್, ಶಿವಪುತ್ರ ತುರ್ವಿಹಾಳ್, ಕರ್ನಾಟಕ ವಿದ್ಯಾರ್ಥಿ ಸಂಘಟನೆಯ ಗುರುಬಸವ ಶರಣಬಸವ, ಗುಡ್ ಡ್ರೀಮ್ಸ್ ಸಂಸ್ಥೆ ಅಧ್ಯಕ್ಷ ಚಾಂದ್ ಪಾಷಾ ಸೇರಿದಂತೆ ಮತ್ತಿತರ ಯುವಕರು ಇದ್ದರು. ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ಮಟ್ಟದ 2018-19 ಸಾಲಿಗೆ ಸಿಂಧನೂರಿನ ದುದ್ದುಪುಡಿ ಮಹಿಳಾ ಮಹಾವಿದ್ಯಾಲಯದ ಶಾಂತಿಪ್ರಿಯ ಕವಿತಾ, 2019-20 ಸಾಲಿಗೆ ಬಿಎಸ್ಸಿ ವಿದ್ಯಾರ್ಥಿನಿ ಶಾಂಭವಿ ರಾಷ್ಟ್ರೀಯ ಸೇವಾ ಯೋಜನೆಯ ಅತ್ಯುತ್ತಮ ಸ್ವಯಂ ಸೇವಕಿ ಪ್ರಶಸ್ತಿ ಪಡೆದುಕೊಂಡು ಕಾಲೇಜಿನ ಕೀರ್ತಿ ಹೆಚ್ಚಿಸಿದ್ದಾರೆ. ಈ ನಿಟ್ಟಿನಲ್ಲಿ ಅವರನ್ನು ಕಾಲೇಜು ಆಡಳಿತ ಮಂಡಳಿ ಮತ್ತು ಉಪನ್ಯಾಸಕ ವರ್ಗ ಆತ್ಮೀಯವಾಗಿ ಸನ್ಮಾನಿಸಿತು. ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ, ಕನ್ನಡ ಹಿಂಡಿಮ ಬಾರಿಸಿದ ಕವಿಗಳೇ ನಿಮಗೆ
ಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ ಅನ್ನವ ನೀಡುತ್ತ ಸಲಹಿರುವ ಹೇಗಿನ ಯೋಗಿಗೆ ಚಪ್ಪಾಳೆ 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 ನಂತರ ವಿದ್ಯಾರ್ಥಿನಿಯರಾದ ಶಾಂತಿಪ್ರಿಯ ಕವಿತಾಳ್ ಹಾಗೂ ಶಾಂಭವಿ ಅನಿಸಿಕೆ ವ್ಯಕ್ತಪಡಿಸಿದರು. ನನಗೆ ಯೂನಿವರ್ಸಿಟಿ ಲೆವೆಲ್ ಬೆಸ್ಟ್ ಎನ್ಎಸ್ಎಸ್ ವಾಲಂಟಿಯರ್ ಅವಾರ್ಡ್ ಬಂದಿದ್ದು ತುಂಬ ಖುಷಿ ಆಗ್ತಿದೆ. ನನಗೆ ಸಪೋರ್ಟ್ ಮಾಡಿದವರೆಲ್ಲರಿಗೂ ತುಂಬ ಧನ್ಯವಾದಗಳು. ಆ್ಯಂಡ್ ಮೇನ್ಲಿ ಆರ್ ಸಿ ಸರ್, ಹಿ ಈಸ್ ಮೇನ್ ಇನ್ಸ್ಪಿರೇಷನ್ ಫಾರ್ ಮೀ ಟು ಜಾಯ್ನ್ ಎನ್ಎಸ್ಎಸ್. ಎನ್ಎಸ್ಎಸ್ ಪ್ರೊವೈಡ್ಸ್ ಎ ವೆರಿ ಗುಡ್ ಆಪರ್ಚುನಿಟಿ ಟು ಪ್ರೂವ್ ಯುವರ್ ಸೆಲ್ಫ್. ಐ ರಿಕ್ವೆಸ್ಟ್ ಎವ್ರಿ ಒನ್ ಟು ಜಾಯ್ನ್ ಎನ್ಎಸ್ಎಸ್ ಆ್ಯಂಡ್ ಎಕ್ಸ್ಪ್ಲೋರ್ ಯುವರ್ ಸೆಲ್ಫ್. ಥ್ಯಾಂಕ್ ಯು. ನನಗೆ ಯೂನಿವರ್ಸಿಟಿ ಲೆವೆಲ್ ಬೆಸ್ಟ್ ಎನ್ ಎಸ್ ಎಸ್ ವಾಲಂಟಿಯರ್ ಅವಾರ್ಡ್ ಬಂದಿರೋದು ತುಂಬಾ ಖುಷಿ ಇದೆ. ನನಗೆ ಎಲ್ಲರೂ ಸ್ಫೂರ್ತಿದಾಯಕರಾಗಿರ್ತಕ್ಕಂಥ ಆರ್ ಸಿ ಸರ್ ಆಗಿರ್ಬೋದು, ಆನಂದ್ ಸರ್ ಆಗಿರ್ಬೋದು, ಹಾಗೆ ನಮ್ಮ ಕಾಲೇಜಿನ ಎಲ್ಲ ಸಿಬ್ಬಂದಿ ವರ್ಗದವರಿಗೂ, ನನ್ನ ಫ್ರೆಂಡ್ಸ್ಗೂ, ನನ್ನ ತಂದೆ ತಾಯಿಗೂ ಎಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಎನ್ ಎಸ್ ಎಸ್ ಅಂತಂದರೆ ನಾನೆಂಬುದೇ ಬಿಟ್ಟು ಮಾಡ್ತಕ್ಕಂಥ ಸೇವೆ, ಅಂದರೆ ನಾನು ಅಂತಕ್ಕಂಥದ್ದೇನೂ ಇಲ್ಲದೆ ಇರೋದು ಅಂತ ಹೇಳ್ಬೋದು. ಅದನ್ನು ನಾವು ತುಂಬ ಚೆನ್ನಾಗಿ ನಿರ್ವಹಿಸಿದ್ವಿ. ಈ 3 ಇಯರ್ಸ್ ಆಫ್ ಜರ್ನಿ ತುಂಬಾ ಚೆನ್ನಾಗಿತ್ತು. ಎನ್ ಎಸ್ ಎಸ್ ಇಸ್ ಒನ್ ಆಫ್ ದ ಬೆಸ್ಟ್ ಅಪರ್ಚುನಿಟಿ. ಎಲ್ಲರಿಗೂ, ನನ್ನ ಜೂನಿಯರ್ಸಿಗಾಗಿರ್ಬೋದು, ನನ್ನ ಎಲ್ಲರಿಗೂ ಎನ್ ಎಸ್ ಎಸ್ಗೆ ಜಾಯ್ನ್ ಆಗಿ ಮತ್ತೆ ಅದರಿಂದ ಎಕ್ಸ್ಪೀರಿಯನ್ಸ್ನ ನೀವು ಸವದ್ ನೋಡಿ ಒಂದ್ಸಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಈ ಇಬ್ಬರು ವಿದ್ಯಾರ್ಥಿನಿಯರು ಎನ್ ಎಸ್ ಎಸ್ ಘಟಕಗಳಿಂದ ತಾವು ಸಲ್ಲಿಸಿರುವ ಸೇವೆಯನ್ನು ಪರಿಗಣಿಸಿದಂತಹ ವಿಶ್ವವಿದ್ಯಾನಿಲಯವು ಇವರಿಗೆ ಅತ್ಯುತ್ತಮ ಸ್ವಯಂ ಸೇವಕಿ ಪ್ರಶಸ್ತಿಯನ್ನು ನೀಡಿದೆ. 2018-19 ಶಾಂತಿಪ್ರಿಯ ಕವಿತಾಳ್ ಅತ್ಯುತ್ತಮ ಸ್ವಯಂ ಸೇವಕಿ ಪ್ರಶಸ್ತಿ ಪಡೆದಿರ್ತಾಳೆ. ಅದೇ ರೀತಿ 2019-20 ಸಾಲಿನ ಸ್ವಯಂ ಸೇವಕಿ ಪ್ರಶಸ್ತಿ ಶಾಂಭವಿಗೆ ಬಂದಿರ್ತದೆ. ನಮ್ಮ ಮಹಾವಿದ್ಯಾಲಯದ ಪರವಾಗಿ ಮತ್ತು ಆಡಳಿತ ಮಂಡಳಿಯ ಪರವಾಗಿ ಅವರಿದ್ದು ಇಬ್ಬರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಪ್ರಾಚಾರ್ಯ ಆನಂದ್ ಕೆ ಪುರೋಹಿತ್, ಕಾಲೇಜು ಕಾರ್ಯದರ್ಶಿ ಆರ್ ಸಿ ಪಾಟೀಲ್ ವಿದ್ಯಾರ್ಥಿನಿಯರನ್ನು ಅಭಿನಂದಿಸಿದರು. ಯುವ ಸ್ಪಂದನ ರಾಯಚೂರು ವತಿಯಿಂದ ಸಿಂಧನೂರಿನ ದುದ್ದುಪುಡಿ ಮಹಿಳಾ ಮಹಾವಿದ್ಯಾಲಯದಲ್ಲಿ ಜೀವನ ಕೌಶಲ್ಯ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಯುವ ಸ್ಪಂದನ ಪರಿವರ್ತಕಿ ಈರಮ್ಮ ಮಾತನಾಡಿ, 15-35 ಯುವಕ ಯುವತಿಯರಲ್ಲಿ ಅತಿಯಾದ ಕೋಪ, ಅಭ್ಯಾಸ ಮಾಡುವಾಗ ನಿದ್ದೆ ಬರುವಿಕೆ, ನೆನಪಿನ ಶಕ್ತಿ ಕಡಿಮೆ ಇರುವಿಕೆ, ದೈಹಿಕ ಮತ್ತು ಮಾನಸಿಕ ಸಮಸ್ಯೆ ಇರುವವರಿಗೆ ಯುವ ಸ್ಪಂದನ ಕೇಂದ್ರದಲ್ಲಿ ಉಚಿತವಾಗಿ ಕೌನ್ಸೆಲಿಂಗ್ ಮಾಡಲಾಗುವುದು. ಶಿಕ್ಷಣ, ಆರೋಗ್ಯ, ಲಿಂಗಲೈಂಗಿಕತೆ, ವ್ಯಕ್ತಿತ್ವ ಬದಲಾವಣೆ ಕುರಿತು ರಾಯಚೂರಿನ ಮಹಾತ್ಮ ಗಾಂಧಿ ಕ್ರೀಡಾಂಗಣ ಬಳಿ ಇರುವ ಯುವ ಸ್ಪಂದನ ಕೇಂದ್ರದಲ್ಲಿ ಉಚಿತವಾಗಿ ತರಬೇತಿ ನೀಡಲಾಗುವುದು ಎಂದು ವಿವರಿಸಿದರು. ವೆನ್ ಟೈಮ್ ಕಮ್ಸ್, ನಮ್ಮ ಬಗ್ಗೆ ನಾವು ರೆಪ್ರೆಸೆಂಟ್ ಮಾಡ್ಕೊಳ್ಳಿ ಅಥವಾ ನಮ್ಮ ಬಗ್ಗೆ ನಾವು ರೆಪ್ರೆಸೆಂಟ್ ಮಾಡ್ಕೊಳ್ಳಿ ಅಂದಾಗ ಸರ್, ವೆನ್ ಯು ಆರ್ ಕಮಿಂಗ್ ಔಟ್ ಸಂಬಡಿ, ಸೇ ವೆನ್ ಯು ಆರ್ ಕಮಿಂಗ್ ಟು ದ ಕಾಲೇಜ್, ಸಂಬಡಿ ಅಟ್ ದ ರೋಡ್ ಸೈಡ್ ವಿಲ್ ಟೀಸ್ ಯು, ರೈಟ್? ವಿಲ್ ಟೀಸ್ ಯು ಅಂಡ್ ಇಟ್ ವಿಲ್ ಕಮ್ ಇನ್ ಸೈಡ್ ವಿತ್ ಆಂಗ್ರಿ ನಾ ಸ್ಟಾರ್ಟ್ ಯಸ್ ಟೀಸ್. ಸ್ಪಂದನ ಕೇಂದ್ರ ರಾಯಚೂರಿಂದ ಇವತ್ತು ಜೀವನ ಕೌಶಲ್ಯ ಕಾರ್ಯಕ್ರಮವನ್ನು ದುದ್ದುಪುಡಿ ಮಹಿಳಾ ಮಹಿಳಾ ವಿದ್ಯಾಲಯದಲ್ಲಿ ಹಮ್ಮಿಕೊಂಡಿದ್ದು. ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಂತಹ ಪ್ರಾಂಶುಪಾಲರಿಗೆ ಮತ್ತೆಲ್ಲ ಉಪನ್ಯಾಸಕರಿಗೂ ಮತ್ತೆಲ್ಲ ಮುದ್ದಿನ ವಿದ್ಯಾರ್ಥಿಗಳಿಗೂ ವಂದಿಸುತ್ತಾ, ಈ ಒಂದು ಬಲೂನ್ ಚಟುವಟಿಕೆಯಲ್ಲಿ ಏನಪ್ಪ ಅಂತಂದರೆ ಕೇವಲ ಬಲೂನ್ ಅಷ್ಟೇ ಅಲ್ಲ, ಇದರಲ್ಲಿ ನಮ್ಮ ಭಾವನೆಗಳನ್ನು ತುಂಬಿರಬೇಕು. ಅಂದರೆ ನಮಗೆ ಸಿಟ್ಟು, ಕೋಪ, ದುಃಖ, ಅಸೂಯೆ, ದ್ವೇಷ ಎಲ್ಲನೂ ಸಹ ಇದರಲ್ಲಿ ತುಂಬಿಟ್ಬಿಟ್ಟು ಒಂದೆರಡು ನಿಮಿಷ ಅಂದರೆ ಯೋಚನೆ ಮಾಡೋದು ಈ ಬಲೂನ್ ನೋಡಿ. ಕೆಲವೊಬ್ಬರು ಏನು ಮಾಡ್ತಾರೆ, ಈ ಬಲೂನಲ್ಲಿರೋದನ್ನ ಎಲ್ಲ ಹೋಗ್ಬಿಡ್ಲಪ್ಪ, ನನ್ನ ಕೋಪ, ದುಃಖ, ಅಸೂಯೆ ಅಂತಂದು ಬಲೂನ್ ಹೊಡೆದ್ಬಿಡ್ತಾರೆ. ಕೆಲವೊಬ್ಬರು ಆರಿಸ್ಬಿಡ್ತಾರೆ, ಈಗ ಮಾಡಿಸ್ಬೇಕು ನಿಮಗೆ. ಕೆಲವೊಬ್ಬರು ಇದರಲ್ಲಿರುವಂಥ ಗಾಳಿನೆಲ್ಲ ಬಿಟ್ಬಿಡ್ತಾರೆ. ಕೆಲವೊಬ್ಬರು ಅವ್ರದ್ದೇ ಆದಂಥ ಮನಸ್ಸಿಗೆ ಇರೋವಂಥದ್ದನ್ನು ಇದ್ರ ಮೇಲೆ ಅವ್ರದನ್ನ ತೋರಿಸ್ಬಿಡ್ತಾರೆ. ಅಂದರೆ ಅವ್ರಿಗೆ ಏನು ಅನಿಸುತ್ತೆ ಮನಸ್ಸಿನ ಭಾವನೆಯನ್ನು ಅದನ್ನು ಇದರ ಮೇಲೆ ವ್ಯಕ್ತಪಡಿಸ್ತಾರೆ. ಇಂತಹ ಅನೇಕ ಸಮಸ್ಯೆಗಳಂದರೆ
ಜಾಸ್ತಿ ಓದೋಂಥ ಟೈಮಲ್ಲಿ ನೆನಪು ಉಳಿಯೋದೇ ಇರುವುದು ಅಥವಾ ಇನ್ನೊಬ್ಬರ ಮೇಲೆ ಕೋಪ ಜಾಸ್ತಿ ಬರೋದು ಮತ್ತು ಯಾವುದೇ ಆರೋಗ್ಯದ ಸಮಸ್ಯೆ ಅಂದರೆ ನಮ್ಮ ಒಂದು ದೈಹಿಕದಲ್ಲಿ ಏನಾದರೂ ತೊಂದರೆಗಳಾದರೆ ಅದನ್ನು ಇನ್ನೊಬ್ಬರಿಗೆ ಹೇಳದಂಥ ಮನಸ್ಸಲ್ಲಿ ಇಟ್ಕೊಂಡಿರೋದು ಮತ್ತು ನಾನು ಹೆಚ್ಚು ಎಷ್ಟೇ ಓದಿದ್ರೂ ಸಹ ರ್ಯಾಂಕ್ ಬರೋಕ್ಕೆ ಸಾಧ್ಯ ಇಲ್ಲ ಮತ್ತು ನಾನು ಓದೋಕ್ಕೆ ಕುಂತಾಗೆಲ್ಲ ಪ್ರತಿಯೊಂದು ನಿಮಿಷದಲ್ಲಿ ನಿದ್ದೆ ಬರುತ್ತೆ ಇಂತಹ ಹಲವಾರು ಸಮಸ್ಯೆಗಳಿಗೆ ನಮ್ಮ ಯುವ ಸ್ಪಂದನ ಕೇಂದ್ರಕ್ಕೆ ನೀವು ಬರ್ಬೋದು ಅಂದರೆ ಯುವ ಜನತೆಗಾಗಿ ಇಲ್ಲಿ 15-35 ವರ್ಷ ಒಳಗಿನ ಒಂದು ಮಕ್ಕಳಿಗೆ ಅಂದರೆ ಹೆಣ್ಣೆ ಇರಲಿ ಅಥವಾ ಗಂಡು ಮಕ್ಕಳೇ ಇರಲಿ ಇವರಿಗೆ ಇಲ್ಲಿ ಉಚಿತ ಕೌನ್ಸಿಲಿಂಗ್ ಆಗುತ್ತೆ ಉಚಿತ ಸೇವೆಗಳು ಸಿಗ್ತವೆ ಅಂದರೆ ಶಿಕ್ಷಣ ಬಗ್ಗೆ ಆರೋಗ್ಯದ ಬಗ್ಗೆ ಲಿಂಗ ಲೈಂಗಿಕತೆ ಬಗ್ಗೆ ಮತ್ತು ವೈಯಕ್ತಿಕ ಬದಲಾವಣೆ ವ್ಯಕ್ತಿತ್ವ ಬದಲಾವಣೆ ಈ ಥರ ಅನೇಕ ಸಮಸ್ಯೆಗಳಿಗೆ ನಮ್ಮಲ್ಲಿ ಯಾವುದೇ ರೀತಿಯಾದ ಕಾಸ್ಟ್ ಇಲ್ಲ ಅಂದರೆ ದುಡ್ಡು ಫೀಸನ್ನು ತೊಗೊಳಂಗಿಲ್ಲ ನಮ್ಮ ಆಫೀಸ್ ಬಂದುಬಿಟ್ಟು ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿದೆ ಈ ಒಂದು ಯುವ ಸ್ಪಂದನ ಕೇಂದ್ರಕ್ಕೆ ನೀವು ಭೇಟಿ ಕೊಡಿ ನಿಮಗೆ ಏನಾದರೂ ಸಮಸ್ಯೆಗಳಿತ್ತಂದರೆ ನಮ್ಮದು ಒಂದು ಫೀಡ್ಬ್ಯಾಕ್ ಫಾರ್ಮ್ ಇದೆ ಅದರಲ್ಲಿ ಫಿಲ್ ಮಾಡಿಕೊಡ್ಬೋದು ಮತ್ತು ಜೊತೆಯಲ್ಲಿ ನೀವು ರಾಯಚೂರಿಗೆ ಯಾವಾಗಾದರೂ ಬಂದರೂ ಸಹ ನಮ್ಮ ಯುವ ಸ್ಪಂದನ ಕೇಂದ್ರಕ್ಕೆ ಭೇಟಿಯಾಗ್ಬೋದು ಅಷ್ಟೇ ಅಲ್ಲ ನಿಮಗೆ ಮಾನಸಿಕ ತೊಂದರೆ ಇದ್ದರೂ ನಮ್ಮಲ್ಲಿ ಮಾನಸಿಕ ತಜ್ಞರಿದ್ದಾರೆ ಅವ್ರಿಗೂ ಸಹ ನಾವು ನಿಮಗೆ ಭೇಟಿ ಮಾಡಿಸುತ್ತೇವೆ ಅಂತ ಹೇಳುತ್ತಾ ಈ ಒಂದು ದಿನ ಜೀವನ ಕೌಶಲ್ಯ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಂತಹ ಈ ಒಂದು ದುದ್ದುಗುಡಿ ಮಹಿಳಾ ವಿದ್ಯಾಲಯಕ್ಕೆ ನನ್ನ ಪರವಾಗಿ ಮತ್ತು ನಮ್ಮ ಯುವ ಸ್ಪಂದನ ಕೇಂದ್ರ ಪರವಾಗಿ ಧನ್ಯವಾದ. ನಂತರ ಪ್ರಾಚಾರ್ಯ ಆನಂದ್ ಕೆ ಪುರೋಹಿತ್ ಮಾತನಾಡಿದರು. ಯುವ ಸ್ಪಂದನ ಕೇಂದ್ರದ ಶೇಷಮ್ಮ ಹಾಗೂ ಉಪನ್ಯಾಸಕರು ವಿದ್ಯಾರ್ಥಿನಿಯರು ಇದ್ದರು. Okay, so when you are living with a family also, you have some social behavior within a family also. You should try to understand what is the situation inside that particular circle. When you are alone, when you stand in front of a mirror, you think only about your personal self. See how you are looking. That's what we look at, right? How I am looking, how my ears are, how my eyes are, how smart I am, how handsome I am. So am I need to brush up myself, am I need to make up myself, all those things you look at when you look at your personal belongings, right? At the same time, you should also get aware how I am comparative with the society. ರೈಟ್, ನಾನು ನನ್ನ ಫ್ರೆಂಡ್ಸ್ ಜೊತೆಗೆ ಹೆಂಗಿದ್ದೀನಿ, ಎಷ್ಟು ಜನ ಫ್ರೆಂಡ್ಸ್ ಇದ್ದಾರೆ, ಯಾರಾದರೂ ಎಂದು ಒಂದು 15 ಜನ ಫ್ರೆಂಡ್ಸ್ ಹೆಸರು ಹೇಳ್ರಪ್ಪ ನೋಡೋಣ, ಟಕ 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 ಹೇಳಿ. ಓಕೆ, ಒಂದು 15 ಜನ ನಿಮ್ಮ ಟೀಚರ್ಸ್ ಹೆಸರು ಹೇಳ್ರಮ್ಮ, ಸ್ಕೂಲಲ್ಲಿ ಕಲಿಸಿರೋ 10 ಜನ ಟೀಚರ್ಸ್ ಹೆಸರು ಹೇಳ್ರಿ ಯಾರು. ಸಿ ದಿಸ್ ಶುಡ್ ಹ್ಯಾಪ್, ದಿಸ್ ಇಸ್ ಆಲ್ ಯುವರ್ ಗೋಯಿಂಗ್ ಟು ಲರ್ನ್. Okay, why? Why is that? The most important thing that we should have is our behavior. We should be in that, our behavior should be in control of ourselves when we are single, when we are an individual. Okay? Particular ke engantandre iga naavu college alli bandidivi. So one example hai. ಕಲ್ಯಾಣ ಸಿಂಧು ಅಸೋಸಿಯೇಷನ್, ಸರ್ಕಾರಿ ಆಸ್ಪತ್ರೆ ಸಿಂಧನೂರು ಹಾಗೂ ವಿಶ್ವೇಶ್ವರ ಸೇವಾ ಸಮಿತಿ ಗಾಂಧಿನಗರ ಸಹಯೋಗದಲ್ಲಿ ತಾಲೂಕಿನ ಗಾಂಧಿನಗರ ಗ್ರಾಮದ ಶಿವಕಲ್ಯಾಣ ಮಂಟಪದಲ್ಲಿ ಕೊರೋನಾ ವೈರಸ್ ಲಸಿಕೆ ಜಾಗೃತಿ ಕಾರ್ಯಕ್ರಮ ನಡೆಯಿತು. ನಿರ್ದೇಶಕ ಚಂದ್ರಶೇಖರ್ ಹರೇಟ್ನೂರ್ ಮಾತನಾಡಿ, ಸಮಾಜದಲ್ಲಿರುವ ಸಮಸ್ಯೆಗಳನ್ನು ಸಮಾಜಮುಖಿಯಾಗಿ ಸಮಾಜದ ಜನರ ಸಹಕಾರದೊಂದಿಗೆ ಪರಿಹರಿಸುವುದು ಕಲ್ಯಾಣ ಸಿಂಧು ಅಸೋಸಿಯೇಷನ್ ಉದ್ದೇಶವಾಗಿದೆ. ಲಾಭಕ್ಕಾಗಿ ಕೆಲಸ ಮಾಡಲ್ಲ ಎಂದು ಹೇಳಿದರು. ಹಾಗೆ ಸರ್ ಹಿಂದಕ್ಕೆ ಸ್ವಲ್ಪ. ಸಮಾಜದ ಮಕ್ಕಳು ಒಟ್ಟೊಟ್ಟಿಗೆ ಕೆಲಸ ಮಾಡ್ತಕ್ಕಂಥವ್ರು ನಮ್ಮ ಸರ್ಕಾರಿ ಆಸ್ಪತ್ರೆಯ
ಮಾಡಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮ. ಮೊದಲು ನಾವು ಈ ಕಲ್ಯಾಣ ಸಿಂಧು ಅಸೋಸಿಯೇಷನ್ ಇದ್ರ ಬಗ್ಗೆ ನಿಮಗೆ ಸಂಕ್ಷಿಪ್ತವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಎಲ್ಲರಿಗೂ. ಇದು ಡಿಸೆಂಬರ್ 1, 2020 ಅಧಿಕೃತವಾಗಿ ಈ ಕಲ್ಯಾಣ ಸಿಂಧು ಅಸೋಸಿಯೇಷನ್ ಪ್ರಾರಂಭ ಆಗಿದೆ. ಇದು ಪ್ರಾರಂಭವಾಗೋದಕ್ಕಿಂತ ಮುಂಚೆ ಅಂದರೆ ಅದಕ್ಕಿಂತ ಮುಂಚೆ 3 ತಿಂಗಳವರೆಗೆ ಸಮಾಜದ ಹಿತಕ್ಕಾಗಿ ಕೆಲಸ ಮಾಡಬೇಕು ಅಂತಕ್ಕಂಥ ಒಂದು ದೃಷ್ಟಿಕೋನದಿಂದ ಇಲ್ಲಿ ಈ ಕಂಪನಿ 8ರ ಅಡಿಯಲ್ಲಿ ಈ ಒಂದು ಸಂಸ್ಥೆ ರಿಜಿಸ್ಟ್ರೇಷನ್ ಆಗಿದೆ. ಇಲ್ಲಿ ನೋ ಪ್ರಾಫಿಟ್, ಯಾವುದೇ ರೀತಿಯಾಗಿ ಲಾಭದಾಯಕವಾಗಿರ್ತಕ್ಕಂಥದ್ದು ಅಲ್ಲ ಈ ಸಂಸ್ಥೆಯ ಉದ್ದೇಶ, ಲಾಭ ಅಲ್ಲ. ಇದರ ಉದ್ದೇಶ ಏನಂದ್ರೆ ಸಮಾಜದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಸಮಾಜಮುಖಿಯಾಗಿ ಸಮಾಜದ ಜನರ ಜೊತೆಗೆ ಸೇರಿ ಸಮಾಜದ ಸಹಕಾರದೊಂದಿಗೆ ಆ ಸಮಸ್ಯೆಗಳನ್ನು ಬಗೆಹರಿಸತಕ್ಕಂಥದ್ದೇ ನಮ್ಮದು ಮುಖ್ಯವಾಗಿರ್ತಕ್ಕಂಥ ಉದ್ದೇಶ. ಇನ್ನೊಂದ್ಸಲ ಕೇಳಿ, ಸಮಾಜದಲ್ಲಿರ್ತಕ್ಕಂಥ ಅನೇಕ ಸಮಸ್ಯೆಗಳು ಅವುಗಳಿಗೆ ಉತ್ತರ ನಮ್ಮಲ್ಲೇ ಇರುತ್ತೆ. ನಾವು ಏನು ಮಾಡೋದಂದ್ರೆ ಸಮಾಜದ ಜನರ ಸಹಕಾರವನ್ನು ಪಡೆದುಕೊಂಡು ಅವರಿಗೆ ತಿಳುವಳಿಕೆಯನ್ನು ನೀಡತಕ್ಕಂಥದ್ದು ನಮ್ಮ ಒಂದು ಕಂಪನಿಯ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೋಡಿ, ಈ ನಮ್ಮ ಕಂಪನಿಯ ಪ್ರಪ್ರಥಮವಾಗಿರ್ತಕ್ಕಂಥ ಈ ಒಂದು ಸಭೆ ಕಾರ್ಯಕ್ರಮ ನೋಡಿ, ನಮಗೆ ಸಹಕಾರ ಏನು ಕೊಟ್ಟರು ಇಲ್ಲಿ ಗಾಂಧಿನಗರದ ಈ ಒಂದು ಶಿವ ಕಲ್ಯಾಣ ಮಂಟಪ ಕೊಟ್ಟಿರ್ತಕ್ಕಂಥ ಗಣ್ಯರು, ಅದರ ಜೊತೆಗೆ ನಮ್ಮ ಡಾಕ್ಟರ್ ಸಾಹೇಬರು, ಇವರೆಲ್ಲರ ಒಂದು ಸಹಕಾರ ನಮ್ಮಲ್ಲೇ ಇರುತ್ತೆ. ಸಂಪನ್ಮೂಲಗಳನ್ನು ಬಳಸ್ಕೊಡ್ತಕ್ಕಂಥದ್ದನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತಕ್ಕಂಥದ್ದು ನಾವು ತಿಳಿಸ್ಕೊಡ್ಬೇಕು. ಅದರ ಜೊತೆಗೆ ಸಮಾಜದಲ್ಲಿ ಈ ಒಂದು ಅನೇಕ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಹೋಗಲಾಡಿಸಲು ಜನರ ಸಹಕಾರವನ್ನು ನಾವು ಪಡೆದುಕೊಂಡು ಇನ್ನು ಮುಂದೆ ಹಲವಾರು ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳು ನಾವು ಇದು ಮೊದಲನೇದಾಗಿ ಆಯ್ಕೆ ಮಾಡಿಕೊಂಡಿರೋದು ಈ ಕೊರೋನಾ ಲಸಿಕೆ ಜಾಗೃತಿ ಕಾರ್ಯಕ್ರಮ. ಪ್ರತಿಯೊಂದು ತಿಂಗಳು ಈ ಒಂದು ಕಾರ್ಯಕ್ರಮ ಮಾಡಬೇಕಂತ ನಾವು ಅನ್ಕೊಂಡಿದ್ದೀವಿ. ಪ್ರತಿಯೊಂದು ತಿಂಗಳು ಪ್ರತಿಯೊಂದು ಗ್ರಾಮವನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಜಾಗೃತಿಯನ್ನು ಮೂಡಿಸಬೇಕು ಜನರಿಗೆ. ನಂತರ ಡಾಕ್ಟರ್ ಜೀವನೇಶ್ವರಯ್ಯ ಮಾತನಾಡಿ, ಕೊರೋನಾ ಮಹಾಮಾರಿ ನಿಯಂತ್ರಣಕ್ಕಾಗಿ ಆರೋಗ್ಯ ಇಲಾಖೆಯೊಂದಿಗೆ ಇತರೆ ಸಂಘ ಸಂಸ್ಥೆಗಳ ಸಮುದಾಯಗಳ ಸಹಕಾರ ಅಗತ್ಯವಾಗಿದೆ. ಈ ಕೊರೋನಾ ಲಸಿಕೆ ಬಗ್ಗೆ ಜಾಗೃತಿ ಮೂಡಿಸಲು ಕಲ್ಯಾಣ ಸಿಂಧು ಅಸೋಸಿಯೇಷನ್ ಮುಂದಾಗಿರುವುದು ಉತ್ತಮ ಕಾರ್ಯವಾಗಿದೆ. ಈಗಾಗಲೇ ಲಸಿಕೆ ನೀಡುವ ಕಾರ್ಯ ಆರಂಭಗೊಂಡಿದೆ. ಶುಗರ್ ಮತ್ತು ಬಿಪಿ ಇದ್ದವರು ಸ್ವಲ್ಪ ಎಚ್ಚರ ವಹಿಸಬೇಕು ಎಂದು ಹೇಳಿದರು. ಇವತ್ತು ನಮ್ಮ ಸುಮಾರು 16 ರೋಗಿಗಳಿಗೆ ನಮ್ಮ ದೇಶದ ವಿಜ್ಞಾನಿಗಳು ಇವತ್ತು ಲಸಿಕೆಗಳನ್ನು ಪೂರೈಸತಕ್ಕಂಥ ಅತಿ ದೊಡ್ಡ ದೇಶ. ಇವತ್ತು ನಾವೇನು BCG ಮಕ್ಕಳಲ್ಲಿ BCG ಮಾಡ್ತಾ ಇದ್ದೀವಿ, DPT ಕೊಡ್ತಾ ಇದ್ದೀವಿ, ಪೆಂಟಾವ್ರೆಟ್ ಕೊಡ್ತಾ ಇದ್ದೀವಿ, ಆಮೇಲೆ ಇನ್ನಿತರ ಅನೇಕ ಹೆಪಟೈಟಿಸ್ ಬಿ ಲಸಿಕೆಗಳನ್ನು, ಇವೆಲ್ಲ ಲಸಿಕೆಗಳನ್ನು ಅತಿ ಹೆಚ್ಚು ಲಸಿಕೆಗಳನ್ನು ತಯಾರು ಮಾಡ್ತಕ್ಕಂಥ ದೇಶ ಯಾವತ್ತು ಜಗತ್ತಿನಲ್ಲಿ ಯಾವುದಂದರೆ ಭಾರತ. ಅಂಥ ಒಂದು ಕಂಪನಿಗಳು ಸಹ ನಮ್ಮ ದೇಶದಲ್ಲಿದೆ. ಇಂಥ ಒಂದು ಮಹಾಮಾರಿ ಇವತ್ತು ನಮ್ಮ ದೇಶದವನ್ನು, ಇವತ್ತು ಕೊರೋನಾ ಅಂತಕ್ಕಂಥ ರೋಗವನ್ನು ಜರ್ಜರಿತವಾಗಿ ನಾವಿವತ್ತು ನಾವು ಮಾತಾಡ್ಬೋದು. ಯಾಕಂದರೆ ನಾನು ಸಹಿತ ಒಂದು 9 ತಿಂಗಳಿಂದ ಈ ಒಂದು ಕೊರೋನಾ ನಮ್ಮ ತಾಲೂಕಾ ನೋಡಲ್ ಆಫೀಸರಾಗಿ ನನ್ನ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ನನಗೆ ಗೊತ್ತು, ಈಗ ಗಾಂಧಿನಗರಕ್ಕೂ ಸಹಿತ ಸುಮಾರು ಸಲ ಬಂದಿದ್ದೀನಿ. ಇಲ್ಲಿ ಅನೇಕ ಜನರಿಗೆ ಕೊರೋನಾ ಪಾಸಿಟಿವ್ ಕೇಸ್ ಬಂದಿತ್ತು. ನಮಗೆ ನೋಡಲಿಕ್ಕೆ ಈ ರೋಗ ಭಾಳ ಸೂಕ್ಷ್ಮ ಚಲಿಸ್ಬೋದು, ಏ ಇದು ಕೊರೋನಾ ಏನು ಮಾಡಿಲ್ಲ ಅಂತ. ಬಟ್ ಯಾವ ಫ್ಯಾಮಿಲಿಗೆ ಈ ಕೊರೋನಾ ಬಂದು ಆ ಫ್ಯಾಮಿಲಿಯಲ್ಲಿ ಏನಾದರೂ ಜೀವ ಅನಾಹುತ ಆದಂಥ ಫ್ಯಾಮಿಲಿಗಳ ಕಷ್ಟ ನೋಡೋಕೆ ನಮಗೆ ನಿಜವಾಗಿ ಗೊತ್ತಾಗುತ್ತೆ. ಯಾಕಂದರೆ ಇದೊಂದು ಫ್ಲೂ ಲೈಕ್ ಸಿಂಪ್ಟಮ್ಸ್ ಇರ್ಬೋದು. ಏನಂದರೆ ಸಿಂಪಲ್ಲಾಗಿ ನೆಗಡಿ, ಕೆಮ್ಮು, ಜ್ವರ ಪ್ರತಿ ದಿವಸ ಬಂದು ಹೋಗ್ತಕ್ಕಂಥ ಒಂದು ಕಾಯಿಲೆ ಇದ್ದರೂ ಕೂಡ, ಅದೇ ರೀತಿ ಅನಿಸಿದ್ರೂ ಕೂಡ ಇದರಲ್ಲಿ ಇನ್ನೊಂದರ ಲಕ್ಷಣಗಳಿದೆ. ನಿಮಗೆ ಲೂಸ್ ಮೋಷನ್ಸ್ ಆಗುತ್ತೆ, ಸ್ಕಿನ್ ರ್ಯಾಷಸ್ ಬರುತ್ತೆ, ಸಿವಿಯರ್ ಹೆಡೇಕ್ ಇರುತ್ತೆ, ಆಮೇಲೆ ನೆಗಡಿ ಕೆಮ್ಮು ಜ್ವರದ ಜೊತೆ ಜೊತೆಗೇನು ಆಮೇಲೆ ಆಯಾಸ ಬರುತ್ತೆ, ಆಮೇಲೆ ಜನರಲೈಸ್ಡ್ ವೀಕ್ನೆಸ್ ಇರುತ್ತೆ. ಇವೆಲ್ಲ ಲಕ್ಷಣಗಳು ಬೇರೆ ರೋಗದಲ್ಲಿ ಇದ್ದರೂ ಕೂಡ ಈ ಕೊರೋನಾ ನಾವೊಂದು ಏನು RT-PCR ಅಂತ ಏನು ಟೆಸ್ಟ್ ಮಾಡಿದಾಗ ಆಗಿರ್ಬೋದು, ರ್ಯಾಪಿಡ್ ಆ್ಯಂಟಿಜೆನ್ ಟೆಸ್ಟಲ್ಲಿ ಏನು ಪಾಸಿಟಿವ್ ಬಂತಂದರೆ ಇದೇನಾಗಿತ್ತು ಅಂತಂದರೆ ವೈರಸ್. ಅಂದರೆ ಈ ವೈರಸ್ ಮೇಲೆ ಸ್ಪೈಕ್ಸ್ ಫಾರ್ಮೇಷನ್ಸ್ ಇರ್ತವೆ, ಪ್ರೋಟೀನ್ಸ್. ಈ ಪ್ರೋಟೀನ್ಸ್ ಏನಾಗುತ್ತಂದರೆ ನಮ್ಮ ಲಂಗ್ಸಲ್ಲಿ ಅಲ್ಯೂಲಿನಲ್ಲಿ ಏನಾಗುತ್ತೆ ಅಂತಂದರೆ ಅಲ್ಲಿರ್ತಕ್ಕಂಥ ಒಂದು ಲಂಗ್ಸ್ ಈ ಸ್ಪಾಂಜ್ ಥರ ಏನಿರಬೇಕು ಅದನ್ನು ಗಟ್ಟಿ ಮಾಡಬೇಕು. ಯಾವಾಗ ಅದು ಗಟ್ಟಿ ಆಗುತ್ತೆ ಅಂತಂದರೆ ಏನಾಗುತ್ತೆ, ನಾವು ಉಸಿರು ತಗೊಂಡಾಗ ಮತ್ತು ಉಸಿರು ಬಿಟ್ಟಾಗ ಸ್ಪಾಂಜ್ನಿಂದ ಏನಾಗುತ್ತೆ, ಇವತ್ತು ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಮ್ಲಜನಕದ ವಿನಿಮಯ ಏನಾಗಬೇಕು, ಅಲ್ಲಿ ಆಗದೆ ಏನಾಗುತ್ತೆ ಅಂದರೆ ಆ ವ್ಯಕ್ತಿ ಸಿವಿಯರ್ ರೆಸ್ಪಿರೇಟರಿ ಡಿಸ್ಟ್ರೆಸ್ ಆಗಿಬಿಟ್ಟು ಅವನು ಮರಣ ಹೊಂದತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇದು ಎಂಥವ್ರಿಗೆ ಜಾಸ್ತಿ ಇದೆ ಅಂತಂತಂದರೆ,
ಯಾರು ಯಾರಿಗೆ ಶುಗರ್ ಇದೆ, ಯಾರಿಗೆ ಡಯಾಬಿಟಿಸ್ ಇದೆ, ಯಾರು ಕಿಡ್ನಿ ಪ್ರಾಬ್ಲಮ್ ಅಂತ ಬಳಸ್ತಾ ಇದ್ದಾರೆ, ಯಾರು ಕ್ಯಾನ್ಸರ್ನಿಂದ ಬಳಸ್ತಾ ಇದ್ದಾರೆ, ಆಮೇಲೆ ಇನ್ನಿತರ ರೋಗ ನಿರೋಧಕ ಶಕ್ತಿ ಕಡಿಮೆ ಇರತಕ್ಕಂಥ ವ್ಯಕ್ತಿಗಳು ಯಾರಿದ್ದಾರೆ, ಯಾರಿಗೆ ಎಚ್ ಐ ವಿ ಇದೆ, ಇಂಥವ್ರ ಜನರಿಗೆ ಏನಾಗುತ್ತೆ ಅಂತಂದ್ರೆ ಈ ಒಂದು ಕೊರೋನಾ ಅತಿ ಗಂಭೀರತೆ ಉಂಟು ಮಾಡಿ ಕೆಲವೇ. ಈ ಸಂದರ್ಭದಲ್ಲಿ ಅಸೋಸಿಯೇಷನ್ ವ್ಯವಸ್ಥಾಪಕ ನಿರ್ದೇಶಕ ಮಲ್ಲಿಕಾರ್ಜುನ ವೆಲ್ಕಮ್ ದಿನ್ನಿ, ಡಾಕ್ಟರ್ ಅಯ್ಯನ್ಗೌಡ ಗಾಂಧಿನಗರ, ಆಪ್ತ ಸಮಾಲೋಚಕರಾದ ಅಕ್ಬರ್, ಎಸ್ಕೆಡಿಆರ್ ಮೇಲ್ವಿಚಾರಕ ಪರಶುರಾಮ್, ಶಿಕ್ಷಕ ರಾಮಚಂದ್ರ, ವಿಶ್ವೇಶ್ವರ ಸೇವಾ ಸಮಿತಿ ಸದಸ್ಯ ಹರಿಶ್ಚಂದ್ರರಾವ್ ಸೇರಿದಂತೆ ಇತರರು ಇದ್ದರು. ಜನವರಿ 25ರಂದು ಚಿತ್ರದುರ್ಗಕ್ಕೆ ಕುರುಬರ ಎಸ್ಟಿ ಹೋರಾಟ ಸಮಿತಿಯ ಪಾದಯಾತ್ರೆ ಆಗಮಿಸುತ್ತಿದೆ. ಅದಕ್ಕೆ ಸಿಂಧನೂರು ಕ್ಷೇತ್ರದಿಂದ ಸುಮಾರು 10,000 ಜನರು ಪಾದಯಾತ್ರೆ ಬೆಂಬಲಿಸಿ ಭಾಗವಹಿಸುವುದಾಗಿ ಕುರುಬ ಸಮಾಜದ ಅಧ್ಯಕ್ಷ ಪೂಜಪ್ಪ ಪೂಜಾರಿ ತಿಳಿಸಿದರು. ನಗರದಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಈಗಾಗಲೇ ರಾಜ್ಯದ ವಿವಿಧ ತಾಲೂಕು ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟ ಸಮಿತಿಯಿಂದ ಪ್ರತಿಭಟನೆ ಬೃಹತ್ ಸಮಾವೇಶಗಳನ್ನು ನಡೆಸಲಾಗಿದೆ. ಅದರ ಭಾಗವಾಗಿ ಸಮುದಾಯದ ಸ್ವಾಮೀಜಿಗಳ ಹಾಗೂ ಹೋರಾಟ ಸಮಿತಿ ರಾಜ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ಪಾದಯಾತ್ರೆ ನಡೆಸಲಾಗುತ್ತಿದೆ. ಇದಕ್ಕೆ ಈಗಾಗಲೇ ಅನೇಕ ಜಿಲ್ಲೆಗಳಿಂದ ಬೆಂಬಲಿಸಿದ್ದಾರೆ. ಅಂದು ನಮ್ಮ ಜಿಲ್ಲೆಯಿಂದ ಬೆಂಬಲಿಸಿ ಹೋರಾಟಕ್ಕೆ ಮತ್ತಷ್ಟು ಸ್ಫೂರ್ತಿ ನೀಡಲಾಗುವುದು ಎಂದು ಹೇಳಿದರು. ಫೆಬ್ರವರಿ 7ರಂದು ಬೆಂಗಳೂರಿನಲ್ಲಿ ನಡೆಯುವ ಬೃಹತ್ ಸಮಾವೇಶಕ್ಕೂ ಸಿಂಧನೂರಿನಿಂದ 11,000 ಜನರು ಭಾಗವಹಿಸಲಿದ್ದಾರೆ. ಹಾಗಾಗಿ ಸಿಂಧನೂರಿನಿಂದ ಬಸ್ ವ್ಯವಸ್ಥೆ ಇನ್ನಿತರ ವಾಹನಗಳ ಸೌಕರ್ಯ ಕಲ್ಪಿಸಲಾಗುವುದು ಎಂದು ಹೇಳಿದರು. ಒಂದು ಎಷ್ಟು ಹೋರಾಟದ ಬೃಹತ್ ಸಮಾವೇಶವನ್ನು ಸಿಂಧನೂರಿನಲ್ಲಿ ಆಯೋಜಿಸಿದ್ವಿ. ಆ ಒಂದು ಯಶಸ್ವಿಯಾದ ಒಂದು ಸಭೆ ಯಶಸ್ವಿ ಆಗಲಿಕ್ಕೆ ನಿಮ್ಮ ಎಲ್ಲ ಪತ್ರಕರ್ತರ ಸಹಕಾರನೇ ಮುಖ್ಯ ಅಂತ ನನ್ನ ಒಂದು ಅನಿಸಿಕೆ. ಯಾಕಂದರೆ ನೀವು ನಾವು ಒಬ್ಬ 10 ಜನ ಕೇಳ್ಬೋದು, ಒಂದು 50 ಜನ ಕೇಳ್ಬೋದು, ಆದರೆ ನೀವು ಮಾಧ್ಯಮ ಮಿತ್ರದವರು ಇಡೀ ಜಗತ್ತಿಗೆ ಬಿತ್ತರಿಸುವಂಥ ಕೆಲಸ ನೀವು ಮಾಡಿದ್ವಿ. ಅದಕ್ಕಾಗಿ ನಮ್ಮ ತಾಲೂಕಾ ಕುರುಬ ಸಭೆ ವತಿಯಿಂದ ಹಾಗೂ ಎಸ್ ಟಿ ಹೋರಾಟ ಸಮಿತಿಯಿಂದ ಕನಕಯ್ಯ ಸೇನೆ ವತಿಯಿಂದ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಂದ ತಮ್ಮೆಲ್ಲರಿಗೂ ನಮ್ಮೆಲ್ಲ ಕುರುಬ ಸಮಾಜದ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಮೊದಲಿಗೆ ನಾನು ಅರ್ಪಿಸುತ್ತೇನೆ. ಅದೇ ರೀತಿಯಾಗಿ ಈ ಒಂದು ಎಲೆಮರೆ ಕಾಯಿಯಾಗಿ ಒಂದು ಸಣ್ಣ ಪತ್ರಿಕೆದವರಿರಲಿ, ದೊಡ್ಡ ಸ್ಟೇಟ್ ಮಾಧ್ಯಮದವರಿರಲಿ, ಇದನ್ನು ನಮ್ಮ ಸಮಾವೇಶವನ್ನು ಭಾಳ ಅಚ್ಚುಕಟ್ಟಾಗಿ ಎಲ್ಲರಿಗೂ ಮನಮುಟ್ಟುವಾಗಿ ನೀವೆಲ್ಲ ತಲುಪಿಸಿದ್ದೀರಿ. ನಿಮಗೆ ಎಷ್ಟು ನಮ್ಮನ್ನುಗಳು ನಮಸ್ಕಾರ ಮಾಡಿದ್ರೆ ನಾವು ಕಡಿಮೆ. ಆದ ಕಾರಣ ಇವತ್ತಿನ ದಿವಸ ಇನ್ನೂ ಮುಂದೆ ನಾವು ಇದೇ ತಿಂಗಳು 25ನೇ ತಾರೀಕು ಚಿತ್ರದುರ್ಗ ಜಿಲ್ಲೆಯಿಂದ ಐಮಂಗಲಿನಿಂದ ನಮ್ಮ ರಾಯಚೂರು ಆಮೇಲೆ ಯಾದಗಿರಿ ಜಿಲ್ಲೆಯನ್ನು ಪಾದಯಾತ್ರೆ ನಮಗೆ ಕೊಟ್ಟಿದ್ದಾರೆ ಒಂದು ದಿವಸ ಕಾರ್ಯಕ್ರಮ. ಆ ಪಾದಯಾತ್ರೆಯಲ್ಲಿ ನಮ್ಮ ಸಿಂಧನೂರು ತಾಲೂಕಿನಿಂದ ಕನಿಷ್ಠ 15ರಿಂದ 2,000 ಜನ ನಾವು ಹೋಗ್ತಿದ್ದೇವೆ. ಒಂದು 25 ಸ್ವಂತ ವೆಹಿಕಲ್ಗಳು ಇದ್ದಾವೆ, ಆಮೇಲೆ ಬೇರೆ ಬೇರೆ ಗ್ರಾಮದಿಂದಲೂ ಬರ್ತದೆ. 15ರಿಂದ 2,000 ನಮ್ಮ ತಾಲೂಕು ಅಷ್ಟೇ, ಇಡೀ ಪ್ರತಿಯೊಂದು ತಾಲೂಕಿನಿಂದ 500 ಜನ ಅಂದ್ರೂ ಕನಿಷ್ಠ 2 ಜಿಲ್ಲೆಯಿಂದ ಕನಿಷ್ಠ ಒಂದು 5,000ರಿಂದ 10,000 ಜನ ನಾವು ಆ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸುತ್ತಿದ್ದೇವೆ. ಆ ಒಂದು ದಿವಸ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ನಮ್ಮ ಕುರುಬ ಸಮಾಜದವರು ಕೂಡ ಭಾಗವಹಿಸಿ ನಮ್ಮ ಸ್ಟೇಟ್ ಅಧ್ಯಕ್ಷರಾಗಿದ್ದಂಥ ಎಸ್ ಟಿ ಹೋರಾಟದ ರಾಜ್ಯಾಧ್ಯಕ್ಷ ವಿಪಕ್ಷಪ್ಪ ಸಾಹೇಬ್ ಕೂಡ ಅವತ್ತಿನ ದಿವಸ ಭಾಗವಹಿಸ್ತಾರೆ. ಈ ಒಂದು ನಮ್ಮ ತಾಲೂಕಿನಿಂದ ನಮ್ಮ ಸ್ವಾಮೀಜಿಯವರು ಹೇಳಿದ ಪ್ರಕಾರ 50,000 ಒಂದು ರೊಟ್ಟಿ ಕಾರ್ಯಕ್ರಮವನ್ನು ನಾವು ಅವತ್ತು ಸಮಾವೇಶಕ್ಕೆ 7ನೇ ತಾರೀಕು ಸಮಾವೇಶಕ್ಕೆ ನಾವು ಒಯ್ದಿದ್ದೇವೆ. ಆ ಒಂದು 7ನೇ ತಾರೀಕಿನ ದಿವಸ ನಮ್ಮ ಸಿಂಧನೂರು ತಾಲೂಕಿನಿಂದ 40ರಿಂದ 50 ಕೃಷಿಯರು 20-25 ಸರ್ಕಾರಿ ಬಸ್ಸನ್ನು ನಾವು ಈಗಾಗಲೇ ಬುಕ್ ಮಾಡಿದ್ದೇವೆ. ಕನಿಷ್ಠ ನಮ್ಮ ತಾಲೂಕಿನಿಂದನೂ 6-7 ಜನ ಆಗುತ್ತೆ. ಅವತ್ತಿನ ದಿವಸ ಕನಿಷ್ಠ 8 ಲಕ್ಷದಿಂದ 10 ಲಕ್ಷ ಜನ ಕೂಡುವ ನಿರೀಕ್ಷೆ ಇದೆ. ಆ ಒಂದು ಬೃಹತ್ ಸಮಾವೇಶವನ್ನು ಈಗಾಗಲೇ ನಾವು ಪೆಂಡಲ್ಗೆ 1.5 ಕೋಟಿ ರೂಪಾಯಿ ಅಂತ ನಿನ್ನೆ ಬುಕ್ ಆಗಿದೆ, ಬರೀ ಒಂದು ಪೆಂಡಲ್ಗೆ ಅಷ್ಟೇ. ಊಟದ್ದು ಕೂಡ 1,60,000 ಇದು ಮಾಡಿಕೊಂಡಿದ್ದಾರೆ. ಅಲ್ಲಿ ಒಂದು ಸ್ವೀಟು, ಅನ್ನ, ಸಾಂಬಾರು, ರೊಟ್ಟಿ ಇಷ್ಟೇ ಇರಲಿದೆ. ಆ ಒಂದು ಸಮಾವೇಶಕ್ಕೆ ನಮ್ಮ ರಾಜ್ಯದ ಎಲ್ಲ ಮಾಜಿ ಮಂತ್ರಿಗಳು, ಈಗ ತಾನೇ ಒಂದು ಹೊಸದಾಗಿ ಸಂಪುಟ ಸೇರಿದಂಥ 2 ಸಚಿವರು, ಮೊದಲಿಗೆ 4 ಸಚಿವರುಗಳು ಇರ್ತಾರೆ. ನಮ್ಮ ಎಲ್ಲ 4 ಜಗದ್ಗುರುಗಳನ್ನು ಆ ಒಂದು ಸಭೆಯ ಸಾನ್ನಿಧ್ಯವನ್ನು ವಹಿಸ್ತಾರೆ. ಅವತ್ತಿಗೆ ಯಶಸ್ವಿಗೆ ಆಗಲಿಕ್ಕೆ ಈ ಒಂದು ನಮ್ಮ ಇಡೀ ಕರ್ನಾಟಕದ ಮೂಲೆ ಮೂಲೆಯಿಂದ ನಮ್ಮ ಸಮಾಜದ ಎಲ್ಲ ಬಾಂಧವರು
हतोत्नूर एपत् नमेंवत देवराजरसर रेगुलेशन पास केंद्र कल्स नमद राजकीय इच्छाशक्ति परत नम केंद्र बिल पास अब वाले बंद आवत् दिवस नमवर यार अल्ली यशस्वी नावेवी आवत् दिवस राजकीय हिन्डे नमीवत होराट अनिवार्य आगे आद कारण नावे यार कसक नम हक नमेंगे हिंदक अंबेडकर संविधान कालक जनसंख्या आधार मेले नमेन मीसला को मीसला नम हक कवत गबू इवत बी सी एम लिंगायत बी सी एम ऐद बरली पदयात्रे ना तम तम जनसंख्या आधार मेले बरबद अद ना अब्जेक्षन अदी नम हकल सल नावत बृहत् प्रकटने मन को नम स्वामीजी नम हि राजणी अध्यक्ष केंद्रकू पटे राज्यदू को नमदू राज्य सरकार मेले आग्रह मे नमे होराट सल शिफारस केंद्र कल्सरे अंत अदी नावेलू इडी वो राज्यद्यंत नमें गुरु समय हमको यशस्वी के ना बंगलूर चलो इटकोड़े तारीख आ सभ्यू यशस्वी गोल्सको माध्यम मुझे हेल्कि इच्छापये इपत तारीख नम्रे ना इपत सेरत ಸಂದರ್ಭದಲ್ಲಿ ಯುವ ಮುಖಂಡ ಸುರೇಶ್ ಹಚ್ಚೋಳಿ ನಂತರ ಯುವ ಮುಖಂಡ ಸುರೇಶ್ ಹಚ್ಚೋಳಿ ಮಾತನಾಡಿದರು ಕುರುಬ ಸಮಾಜದ ಎಸ್ಟಿ ಹೋರಾಟದ ಒಂದು ಭಾಗವಾಗಿ ಪರಿಶಿಷ್ಟ ಪಂಗಡದೊಳಗೆ ನಮ್ಮ ಹಕ್ಕೊತ್ತಾಯವನ್ನು ರಾಜ್ಯ ಸರ್ಕಾರಗಳಿಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಮುಟ್ಟಿಸಲು ನಮ್ಮ ಕೂಗು ಪ್ರಬಲವಾಗಲು ನಮ್ಮ ಕಾಗಿನೆಲೆ ಗುರುಪೀಠದ ಸ್ವಾಮೀಜಿಯವರ ನೇತೃತ್ವದಲ್ಲಿ ಹಾಗೂ ಎಸ್ಟಿ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷರಾದ ಕೆ ವಿರೂಪಾಕ್ಷಪ್ಪ ಅವರ ನೇತೃತ್ವದಲ್ಲಿ ಜನವರಿ 15 ರಿಂದ ಫೆಬ್ರವರಿ 7 ರವರೆಗೆ ಕಾಗಿನೆಲೆಯಿಂದ ಬೆಂಗಳೂರುವರೆಗೆ ಸಮಾಜ ಪಾದಯಾತ್ರೆ ನಡೆಸಿಕೊಂಡಿದೆ ಅದರ ಭಾಗವಾಗಿ ದಿನಾಂಕ 25 ರಂದು ಪಾದಯಾತ್ರೆ ಐಮಂಗಲ ತಲುಪಲಿದೆ ಐಮಂಗಲದಿಂದ ಹಿರಿಯೂರುವರೆಗೆ ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಯ ಸಮಾಜದ ಬಂಧುಗಳು ಭಾಗವಹಿಸಲು ಸ್ವಾಮೀಜಿಯವರ ಆಶಯವಾಗಿದೆ ಸ್ವಾಮೀಜಿಗಳ ಆಶಯಕ್ಕೆ ಮತ್ತು ರಾಜ್ಯಾಧ್ಯಕ್ಷರ ಆಶಯಕ್ಕೆ ತಕ್ಕಂತೆ ದಿನಾಂಕ 25 ರಂದು ಐಮಂಗಲದಲ್ಲಿ ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಯ ಸಮಸ್ತ ಕುರುಬ ಸಮಾಜದ ಜನಗಳು ಭಾಗವಹಿಸಿ ನಮ್ಮ ಕುರುಬ ಸಮಾಜದ ಎಸ್ಟಿ ಹೋರಾಟದ ಹಕ್ಕೊತ್ತಾಯವಾದ ಕೂಗನ್ನು ಮತ್ತಷ್ಟು ಪ್ರಬಲವಾಗಿಸಬೇಕು ಪಾದಯಾತ್ರೆಯನ್ನು ಅಂದಿನ ದಿನದ ಪಾದಯಾತ್ರೆಯನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ರಾಯಚೂರು ಜಿಲ್ಲೆಯ ಮತ್ತು ಯಾದಗಿರಿ ಜಿಲ್ಲೆಯ ಕುರುಬ ಸಮಾಜದ ಮಹಾಜನತೆಯಲ್ಲಿ ನಮ್ಮ ಕಳಕಳಿಯ ವಿನಂತಿ ಈ ಸಂದರ್ಭದಲ್ಲಿ ಎಂ ದೊಡ್ಡ ಬಸವರಾಜ್ ಫಕೀರಪ್ಪ ತಿಡಿಗೋಳ್ ಶಂಭು ನಾಗವೇಣಿ ಪಾಟೀಲ್ ಅಮರಮ್ಮ ಭಂಗಿ ವೆಂಕಟೇಶ್ ಬಾದರ್ಲಿ ತಿಮ್ಮಯ್ಯ ನಾಗರಾಜ್ ಬಾದರ್ಲಿ ಹಾಗೂ ಶಿವು ಇದ್ದರು ಕುರುಬ ಸಮುದಾಯವನ್ನು ಎಸ್ಟಿ ಪಟ್ಟಿಗೆ ಸೇರಿಸಬೇಕೆಂದು ಆಗ್ರಹಿಸಿ ಕಾಗಿನೆಲೆ ಕನಕಗುರು ಪೀಠದ ನಿರಂಜನಾನಂದಪುರಿ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಪಾದಯಾತ್ರೆ ಆರಂಭಗೊಂಡಿದೆ ಈ ಪಾದಯಾತ್ರೆಯಲ್ಲಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುತ್ತಿದ್ದಾರೆ ಎಂದು ಕುರುಬರ ಎಸ್ಟಿ ಹೋರಾಟ ಸಮಿತಿ ಮಹಿಳಾ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಾಗವೇಣಿ ಪಾಟೀಲ್ ತಿಳಿಸಿದರು ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಜನವರಿ 25 ಕ್ಕೆ ಚಿತ್ರದುರ್ಗಕ್ಕೆ ಪಾದಯಾತ್ರೆ ತಲುಪಲಿದ್ದು ಅಂದು ರಾಯಚೂರು ಜಿಲ್ಲೆಯಿಂದ 5 ಬಸ್ ಸೇರಿದಂತೆ ಇನ್ನಿತರ ವಾಹನಗಳಲ್ಲಿ ಸುಮಾರು 1500 ಜನ ಮಹಿಳೆಯರು ಭಾಗವಹಿಸಲಿದ್ದಾರೆ ಮಹಿಳೆಯರಿಗೂ ಸಹ ಎಸ್ಟಿ ಹೋರಾಟದ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವು ನಡೆಯುತ್ತಿದೆ ಎಂದು ಹೇಳಿದರು ನಾನು ಡಿ ನಾಗವೇಣಿ ಪಾಟೀಲ್ ಎಸ್ಟಿ ಹೋರಾಟ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಈಗ ಎಲ್ಲರಿಗೂ ಗೊತ್ತಿರುವ ವಿಷಯ ಏನಂತಂದ್ರೆ ಎಸ್ಟಿ ಗೋಸ್ಕರ ನಾವು 1986 ಲಿಂದನೇ ಒಂದು ಹೋರಾಟ ನಡೀತಾ ಇತ್ತು ಬಟ್ ಆದರೆ ಆ ಹೋರಾಟಕ್ಕೆ ನಾವು ಕೇಂದ್ರ ಸರ್ಕಾರಕ್ಕೆ ತುಂಬ ಟೈಮ್ ಮನವಿನ ಸಲ್ಲಿಸಿದ್ವಿ ಆ ಮನವಿನ ಕೇಂದ್ರ ಸರ್ಕಾರ ಸ್ವೀಕರಿಸಲಿಲ್ಲ ಆ ಒಂದು ನಿಟ್ಟಿನಲ್ಲಿ ನಮ್ಮ ಕಾಗಿನೆಲೆಯ ಸ್ವಾಮೀಜಿ ಆಗಿರತಕ್ಕಂತ ಶ್ರೀ ಶ್ರೀ ನಿರಂಜನ ಸ್ವಾಮೀಜಿ ಅವರು ನೇತೃತ್ವದಲ್ಲಿ ಈಗ ಒಂದು ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಆ ಒಂದು ಪಾದಯಾತ್ರೆಯಲ್ಲಿ ಏನಾಗಿದೆ ಅಂತಂದ್ರೆ ನಮ್ಮ ಮಹಿಳೆಯರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಭಾಗವಹಿಸ್ತಾ ಇದ್ದೀವಿ ಯಾಕೆಂದ್ರೆ ಇದು ಒಂದು ಆಲ್ರೆಡಿ 15 ದಿನ ಸ್ಟಾರ್ಟ್ ಆಗಿದೆ 15 ಟು 17 ತಾರೀಕುವರೆಗೂ ಕೂಡ ಒಂದು ಪಾದಯಾತ್ರೆ ಕಾರ್ಯಕ್ರಮ ಇದೆ ಆ ಒಂದು ಪಾದಯಾತ್ರೆಯಲ್ಲಿ ವಿಭಾಗ ಮಟ್ಟದಲ್ಲಿ ನಮ್ಮ ಯಾದಗಿರಿ ಡಿಸ್ಟ್ರಿಕ್ಟ್ ಮತ್ತು ರಾಯಚೂರು ಡಿಸ್ಟ್ರಿಕ್ಟ್ ಇಂದ 24 ತಾರೀಕು ನೈಟ್
ಸಿಂಧನೂರಿಂದ ಲೇಡೀಸ್ದೆ ಎರಡು ಬಸ್ ಹೋಗ್ತಾ ಇದೆ, ರಾಯಚೂರಿಂದ ಒಂದು ಬಸ್ ಬರ್ತಾ ಇದೆ. ಟೋಟಲ್ ನಮ್ಮ ಡಿಸ್ಟಿಕ್ಕಿಂದ ಐದು ಬಸ್ಸುಗಳು ಹೋಗ್ತಾ ಇದೆ. ಏನಿಲ್ಲ ಅಂತಂದ್ರೂ ಒಂದು 1500 ಜನ ಲೇಡೀಸ್ ಸೇರ್ತಕ್ಕಂಥ ಯೋಜನೆ ಕೂಡ ಇದೆ. ಯಾಕೆ ಅಂತಂದರೆ ಇಲ್ಲಿ ಏನಾಗ್ತಾ ಇದೆ ಅಂದರೆ ಓನ್ಲಿ ನಮ್ಮ ಕೆಲಸಕ್ಕಲ್ಲದೆ ಕೂಡ ಎಷ್ಟೊಂದು ಜನ ನಮ್ಮ ಎಸ್ ಟಿಗೋಸ್ಕರ, ಎಸ್ ಟಿ ಅಂತಂದರೆ ಏನು ಗೊತ್ತಿಲ್ಲ ಹೌದಲ್ವಾ, ಅದಕ್ಕೆ ಆ ಒಂದು ಕಾರಣದಿಂದ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಮನೆ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ಲೇಡೀಸ್ ಹೋಗ್ಬಿಟ್ಟು ಎಸ್ ಟಿ ಯಾವುದಕ್ಕೆ ಬೇಕು, ಅದರಿಂದ ಏನು ಉಪಯೋಗ ಅನ್ನೋದು ಕೂಡ ನಾವು ಎಲ್ಲರೂ ತಿಳಿಸ್ಕೊಡ್ತಾ ಇದ್ದೀವಿ. ಯಾಕೆ ಅಂತಂದರೆ ಎಸ್ ಟಿ ಬರೋದ್ರಿಂದ ಏನಾಗ್ತಾ ಇದೆ ಅಂತಂದರೆ ಈಗ ನಮ್ಮ ಮನೆಯಲ್ಲಿ ಯಾರಾದರೂ ಎಜುಕೇಷನಲ್ಲಿ ಓದಿದರೆ ಎಮ್ ಬಿ ಬಿ ಎಸ್ ಸೀಟ್ ಬೇಕಂತಂದರೆ ನಮಗೆ 50% ಆಗ್ಬೋದು, ಮತ್ತು ಆಮೇಲೆ ಅಭಿವೃದ್ಧಿ ಆಗಿರ್ಬೋದು, ಪಾಲಿಟಿಕ್ಸಲ್ಲಿ ಆಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಒಂದು ಪಾದಯಾತ್ರೆಯನ್ನು ಒಂದು ಬೆಂಗಳೂರು ಅಲ್ಲದೆ ಕೂಡ ಒಂದು ಕೇಂದ್ರ ಸರ್ಕಾರಕ್ಕೆ ನಾವು ಮುಟ್ಟುವ ಒಂದು ಸ್ಥಿತಿಯಲ್ಲಿ ಏನು ಮಾಡ್ತಾ ಇದ್ದಾರೆ 10 ಲಕ್ಷ ಜನ ಕೂಡ ಸೇರುವ ಒಂದು ಸಾಧ್ಯತೆ ಇದೆ. ಅಷ್ಟೇ ಅಲ್ಲದೆ ಅಲ್ಲಿ ಒಂದು ಕೂಗು ಹೋಗಿಲ್ಲ ಅಂತಂದರೆ ನಾವು ಡೆಲ್ಲಿವರೆಗೂ ಹೋಗೋದು ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು, ನಿಮ್ಮ ಎಲ್ಲ ಮಾಧ್ಯಮದವರ ಸಪೋರ್ಟ್ ಕೂಡ ಬೇಕಾಗಿದೆ. ನ್ಯಾಯಮೂರ್ತಿ ಎಜೆ ಸದಾಶಿವ್ ಆಯೋಗದ ವರದಿ ಜಾರಿಗೊಳಿಸಬೇಕೆಂದು ಆಗ್ರಹಿಸಿ ಆರಂಭಗೊಂಡಿರುವ ಮಾದಿಗರ ವಿರಾಟ ಶಕ್ತಿ ಪ್ರದರ್ಶನ ಚೈತನ್ಯ ರಥಯಾತ್ರೆ ಸಿಂಧನೂರು ತಾಲೂಕಿನ ಶ್ರೀಪುರಂ ಜಂಕ್ಷನ್ಗೆ ಆಗಮಿಸಿದ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಮಾದಿಗ ಮಹಾಸಭಾ ತಾಲೂಕು ಘಟಕದಿಂದ ಅದ್ದೂರಿಯಾಗಿ ಸ್ವಾಗತಿಸಿಕೊಂಡು ಅಲ್ಲಿಂದ ಸಿಂಧನೂರು ನಗರದವರೆಗೂ ಬೈಕ್ ರ್ಯಾಲಿ ನಡೆಸಿದರು. ಮತ್ತೊಮ್ಮೆ ಮುಖ್ಯಾಂಶಗಳು. ವಿದ್ಯಾರ್ಥಿನಿಯರಾದ ಶಾಂತಿಪ್ರಿಯ ಕವಿತಾ ಹಾಗೂ ಶಾಂಭವಿಗೆ ಅತ್ಯುತ್ತಮ ಸ್ವಯಂ ಸೇವಕಿ ಪ್ರಶಸ್ತಿ. ಗಾಂಧಿನಗರದಲ್ಲಿ ಕೊರೋನಾ ವೈರಸ್ ಲಸಿಕೆ ಜಾಗೃತಿ ಕಾರ್ಯಕ್ರಮ. ಜನವರಿ 25ರಂದು ಎಸ್ಟಿ ಹೋರಾಟ ಪಾದಯಾತ್ರೆಗೆ ಮಹಿಳೆಯರು ಭಾಗಿ, ನಾಗವೇಣಿ. ಟ್ರ್ಯಾಕ್ಟರ್ ಪರೇಡ್ಗೆ ಬೆಂಬಲಿಸಿ ಯುವಕರಿಂದ ಸೈಕಲ್ ಜಾಥಾದ ಮೂಲಕ ಪ್ರಚಾರಾಂದೋಲನ. ಇಲ್ಲಿಗೆ ನಮ್ಮ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವಿ9. ವಂದನೆಗಳು.